ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಲ್ಲ ಅದರಲ್ಲೂ ಕೂಡ ಒಂದು ವಿಶೇಷತೆ ಇದೆ ಸುಮ್ಮ ಸುಮ್ಮನೆ ಆ ರೀತಿ ಮುಹೂರ್ತವನ್ನು ಇಟ್ಕೊಡೋದಕ್ಕಾಗಲ್ಲ ಹಾಗಾದರೆ ಇಲ್ಲಿರುವಂತಹ ವಿಶೇಷತೆ ಏನು ಶ್ರೀರಾಮೋತ್ಸವದ ಸಂಭ್ರಮದ ಕ್ಷಣ ದಿನದಲ್ಲಿಯೂ ಕೂಡ ಧಾರ್ಮಿಕ ಮಹತ್ವ ಏನು ಹೇಳುತ್ತೆ ಉದ್ಘಾಟನೆಯ ದಿನಾಂಕದ ನಾಲ್ಕು ಸಂಖ್ಯೆಯ ರಹಸ್ಯ ಏನು ಏನಿದ್ರ ಮಹತ್ವ ಆಧ್ಯಾತ್ಮಿಕ ವಿಶ್ಲೇಷಕರು ಈ ಬಗ್ಗೆ ಹೇಳೋದೇನು ಬನ್ನಿ ನೋಡ್ಕೊಂಡು ಬರೋಣ ಎರಡು ಎರಡು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲೇದು ಎರಡು ಆಮೇಲೆ ಸೊನ್ನೆ ಆಮೇಲೆ ಎರಡು ಆಮೇಲೆ ನಾಲ್ಕು ಈ ರೀತಿಯಾಗಿ ತೆಗೆದುಕೊಂಡಾಗ ಏನಾಗ್ತಾ ಇದೆ ಅಲ್ಲಿ ಅಂದರೆ ಚಂದ್ರ ಮತ್ತು ಕುಜರ ಕಾಂಬಿನೇಷನ್ ಎರಡು ಎರಡು ಸೇರಿಸಿದಾಗ ನಾಲ್ಕು ಆಯ್ತು ಇದು ಒಂದು ನಾಲ್ಕು ಈ ಮುಂದೆ ಇರತಕ್ಕಂತಹ ಇಪ್ಪತ್ನಾಲ್ಕರಲ್ಲಿರೋ ಕೊನೆ ನಾಲ್ಕು ಎರಡು ಬಾರಿ ಮತ್ತೆ ಚಂದ್ರ ಬರ್ತಿದ್ದಾನೆ ಅಂದರೆ ಇದು ಎಲ್ಲರಿಗೂ ಕೂಡ ಅತ್ಯಂತ ಹರುಷವನ್ನೇ ಕೊಡ್ತಾ ಇದೆ ಚಂದ್ರ ಮನಸ್ಸಿಗೆ ಎಲ್ಲರಿಗೂ ಮುದವನ್ನೇ ಇದ್ದಾನೆ ಆ ರೀತಿಯಾದಂತಹ ಹರುಷ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದನ್ನು ಕಣ್ಣು ತುಂಬಿಕೊಂಡ ಎಲ್ಲ ಜನರಿಗೂ ಆಗುವ ಸಾಧ್ಯತೆ ಇದೆ ಇಪ್ಪತ್ತೆರಡು ಅನ್ನೋದನ್ನು ನಾಲ್ಕು ಮಾಡಿದ್ದೀವಿ ಎರಡು ಎರಡು ನಾಲ್ಕು ನಾಲ್ಕಕ್ಕೆ ತಿಂಗಳನ್ನು ಯಾಡ್ ಮಾಡಿದಾಗ ಏನಾಗ್ತಾ ಇದೆ ಐದು ಆಗ್ತಾ ಇದೆ ಐದನೇ ರಾಶಿ ಬಂದು ಯಾರ ರಾಶಿ ಮತ್ತೆ ಅಗೇನ್ ನಮ್ಮ ಯಾವ ರಾಮ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಅವನ ವಂಶದ ಅತ್ಯಂತ ದೊಡ್ಡ ವ್ಯಕ್ತಿ ಯಾರಿದ್ದಾನೆ ಸೂರ್ಯ ಆ ಸೂರ್ಯನ ರಾಶಿ ಅಂದ್ರೆ ಸಿಂಹರಾಶಿ ಬರ್ತಾ ಇದೆ ಸಿಂಹರಾಶ್ಯಾಧಿಪತಿ ಯಾರು ಸೂರ್ಯ ಅವನು ಕೂಡ ಎಲ್ಲ ಕಡೆಯಲ್ಲಿ ಒಳ್ಳೆ ವಿಧವಾದಂತಹ ಪ್ರಸಿದ್ಧಿ ಪ್ರಚಾರ ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ